ಕನಿಷ್ಠ ಸಂಖ್ಯೆಯ ಜನಗಳ ನಡುವೆ ಉಂಟಾಗುವಂಥ ಒಂದು ತಪ್ಪು, ಪ್ರಪಂಚಾದ್ಯಂತ ಒಂದು ದೊಡ್ಡ ಕೇಡನ್ನು ಬಾಧೆಯನ್ನು ಉಂಟು ಮಾಡುತ್ತದೆಯಾ ಎಂಬ ಒಂದು ಪ್ರಶ್ನೆ ಬರಬಹುದು. ಒಂದು ವೇಳೆ ರಾಜಕೀಯ ವ್ಯಕ್ತಿಗಳು, ಅಲ್ಲಿರುವ ಬಹುದೊಡ್ಡ ವ್ಯಾಪಾರಿಗಳು, ರಾಜಕೀಯ ತಂತ್ರಗಳು, ದೇಶದೊಳಗೆ ಇರುವಂಥ ಹೋರಾಟ, ಆ ಹಗೆತನ ಇದುವೇ ಕಾರಣವೆಂದು ನಮಗೆ ಹೊರನೋಟಕ್ಕೆ ಕಂಡುಬಂದರೂ, ನಿಜವಾದ ಮುಖ್ಯವಾದ ಕಾರಣವೆಂಬುದು ದೇವ ಜನಗಳ ಮಧ್ಯದಲ್ಲಿ ಅದು ಉದ್ಭವಿಸುವ ದೇವರು ಅಸಹಿಸುವ ಕಾರ್ಯಗಳ ಪರಿಣಾಮಗಳೇ. ಇದನ್ನು ಸತ್ಯವೇದವು ನಮಗೆ ಬಹುಸ್ಪಷ್ಟವಾಗಿ ಗುರುತಿಸಿ ತೋರಿಸುತ್ತದೆ. ನೀವು ಅಂದುಕೊಳ್ಳಬಹುದು, ಇವರು ಅಲ್ಪಸಂಖ್ಯವಾಗಿ ಇದ್ದಾರಲ್ಲ, ಇವರು ಮಾಡುವಂತಹ ತಪ್ಪ ಇಡೀ ಲೋಕವನ್ನೇ ಒಂದು ಮಹಾಸಂಕಟಕ್ಕೆ ಒಳಪಡಿಸುತ್ತದೆ ಎಂದು ನೀವು ನೆನೆಸಬಹುದು. ನೀವು ಚೆನ್ನಾಗಿ ಯೋಚಿಸಿರಿ, ಏದೆನ್ ತೋಟದಲ್ಲಿ ಅವರು ತಿಂದ ಒಂದು ಬಾಯಿ ತುತ್ತು, ಒಂದು ಬೈಟ್, ಒಂದು ತುಂಡು, ಆ ಒಂದು ತುಂಡೇ, ಒಂದೇ ಒಂದು ತುಂಡು ಆ ಹಣ್ಣಿನಲ್ಲಿ, ಅದುವೇ ಇಂದು ಇಡೀ ಲೋಕವೇ ಶಾಪಕ್ಕೊಳಪಟ್ಟು ಬದಲಾದದ್ದಕ್ಕೆ ಮುಖ್ಯ ಕಾರಣ. ಅದಕ್ಕಾಗಿ ಅವರು ದೊಡ್ಡ ತಪ್ಪೇನು ಮಾಡಲಿಲ್ಲ, ದೇಶಗಳನ್ನು ದಾಟಿ ಎಲ್ಲೆಗಳನ್ನು ದಾಟಿ ದೊಡ್ಡ ತಪ್ಪೇನು ಮಾಡಲಿಲ್ಲ. ಇದ್ದ ಸ್ಥಳದಲ್ಲಿಯೇ ಒಂದು ಹೊತ್ತು ಊಟ, ಒಂದೊತ್ತು ಆಹಾರ. ಒಂದೊತ್ತು ಊಟವೆಂದರೆ ದೊಡ್ಡ ಆಹಾರವಲ್ಲ, ನನ್ನ ಮುಂಚೆ ಹೇಳಿದ ಹಾಗೆ ಒಂದು ತುಂಡು ತಿಂದಿದ್ದು. ಆ ಒಂದು ಸಾರಿ ತಿಂದಿದ್ದು ಇಂದು ಇಡೀ ಲೋಕವನ್ನೇ ಒಂದು ಮಹಾದೊಡ್ಡ ಶಾಪದೊಳಕ್ಕು, ಪಾಪದೊಳಕ್ಕು, ವೇದನೆಯೊಳಕ್ಕು, ಅದು ಅನೇಕ ಸಂತತಿಯನ್ನು ದಾಟಿ ಜನಗಳನ್ನು ಕಷ್ಟಪಡಿಸುವಂಥದ್ದಾಗಿಯೂ ಕಂಡುಬರುವುದನ್ನು ಸತ್ಯವೇದ ನಮಗೆ ಸತ್ಯವಾಗಿ ಬೋಧಿಸುತ್ತದೆ. ಅದರಿಂದ ಇದು ಚಿಕ್ಕ ಗುಂಪು ತಾನೆ, ಒಂದು ಚಿಕ್ಕ ಸಭೆ ತಾನೆ, ಒಂದು ಚಿಕ್ಕ ಒಂದು ದೇವರ ಮಕ್ಕಳು ತಾನೆ, ಒಂದು ಚಿಕ್ಕ ಐಕ್ಯತೆ ತಾನೆ, ಒಂದು ಅಲ್ಪಸಂಖ್ಯೆಯಲ್ಲಿರುವ ಒಬ್ಬ ಸೇವಕನು ತಾನೆ. ಇವರು ಮಾಡುವಂಥ ಒಂದು ತಪ್ಪ ದೇಶವನ್ನು ಈ ರೀತಿ ಕೆಡಿಸುವುದು ಎಂದು ನಾವು ನೆನೆಸಬಾರದು.